ನಿತ್ಯ ಬಳಸುವ ತರಕಾರಿಗಳಲ್ಲಿ ಟೊಮ್ಯಾಟೊ ಪ್ರಮುಖವಾದದ್ದು. ವಿವಿಧ ಖಾದ್ಯಗಳ ತಯಾರಿಕೆಗೆ, ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗೆ ಟೊಮ್ಯಾಟೊವನ್ನು ಬಳಸಲಾಗುತ್ತದೆ. ನಗರ ಪ್ರದೇಶಗಳಲ್ಲಿ ಜನವಸತಿ ಹೆಚ್ಚಾಗಿರುವ ಕಾರಣ ಸಹಜವಾಗಿ ಟೊಮ್ಯಾಟೊದ ಬಳಕೆ ಹಾಗೂ ಬೇಡಿಕೆ ಹೆಚ್ಚು ಎಂದೇ ಹೇಳಬಹುದು. ಹವಾಮಾನ ವೈಪರೀತ್ಯ, ಮಳೆಯ ಏರುಪೇರು ಇತ್ಯಾದಿಗಳ ಕಾರಣದಿಂದ ಟೊಮ್ಯಾಟೊ ಬೆಳೆಯಲ್ಲಿ ರೋಗಗಳು ಕಾಣಿಸಿಕೊಂಡು ಬೆಳೆ ನಾಶವಾಗಿ ರೈತರಿಗೆ ಅಪಾರ ನಷ್ಟವಾಗುತ್ತದೆ. ಶಿಲೀಂಧ್ರ, ದುಂಡಾಣು, ವೈರಾಣು ಮುಂತಾದವುಗಳ ಕಾರಣದಿಂದ ಟೊಮ್ಯಾಟೊ ಬೆಳೆಯಲ್ಲಿ ಬರಬಹುದಾದ ರೋಗಗಳು ಹಾಗೂ ಆ ರೋಗಗಳ ಜೈವಿಕ ನಿಯಂತ್ರಣದ ಬಗ್ಗೆ, ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ನೀಡುತ್ತಿದ್ದಾರೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಗಿರಿಜಾ ಗಣೇಶನ್ ಅವರು. ಟೊಮ್ಯಾಟೊ ಒಂದು ಜನಪ್ರಿಯ ತರಕಾರಿ, ಮತ್ತು ಅದನ್ನು ವರ್ಷವಿಡೀ ಬೆಂಗಳೂರು ಸುತ್ತಮುತ್ತ ಇರುವಂಥ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೆಳೆಸ್ತಾರೆ. ಮತ್ತು ಹೀಗೆ ವರ್ಷವಿಡೀ ಈ ಬೆಳೆಯನ್ನು ತೆಗೆಯುವಾಗ ಸುಮಾರು ರೋಗಗಳು ಈ ಬೆಳೆಗೆ ಕಾಣಬರುತ್ತದೆ. ಅದರಲ್ಲಿ ಮುಖ್ಯವಾದ ಅಂತಂದರೆ ಶಿಲೀಂಧ್ರದಿಂದ ಬಂದಿರುವಂಥ ರೋಗಗಳಾಗ್ಬೋದು, ಅಥವಾ ವೈರಾಣು ಜೀವಿಗಳಿಂದ ಬರುವಂತಹ ರೋಗ ಆಗಿರ್ಬೋದು, ಅಥವಾ ದಂಡಾಣು ಜೀವಿಯಿಂದ ಬಂದಂತಹ ರೋಗಗಳಾಗಬಹುದು. ಈಗ ಶಿಲೀಂಧ್ರದಿಂದ ಬರುವಂತಹ ರೋಗಗಳು ಅಂತಂದರೆ ಮುಖ್ಯವಾಗಿ ನಮಗೆ ಮೊದಲ ಅಂಗಮಾರಿ ರೋಗ ಮತ್ತು ಕೊನೆ ಅಂಗಮಾರಿ ರೋಗ, ಇವು ಪ್ರಮುಖವಾದಂಥವು. ಇದಲ್ಲದೆ ನಂಜಾಣು ರೋಗಗಳಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಚುಕ್ಕೆ ಸೊರಗು ರೋಗ ಮತ್ತು ಮಲ್ಲೆ ರೋಗ ಕಾಣಬರ್ತದೆ. ಮತ್ತು ಬ್ಯಾಕ್ಟೀರಿಯಾ ದಂಡಾಣುವಿಂದ ಬರುವಂತಹದ್ದು ಸೊರಗು ರೋಗ, ಕಾಂಡ ಸೊರಗು ರೋಗ. ಬ್ಯಾಕ್ಟೀರಿಯಾ ದಂಡಾಣು ಸೊರಗು ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಂಥ ತಳಿಗಳಿವೆ. ಅದೇ ಥರ ಮಲ್ಲೆ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಂಥ ತಳಿಗಳು ಲಭ್ಯವಿದೆ. ಮತ್ತು ಈಗಷ್ಟೇ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದಂತಹ ಸಂಕರಣ ತಳಿಯಾದ ಅರ್ಕ ರಕ್ಷಕ್ ಮತ್ತು ಅರ್ಕ ಸಾಮ್ರಾಟ್ ದಂಡಾನು ಸೊರಗು ರೋಗ ಮತ್ತು ಮಲ್ಲೆ ರೋಗ, ಅದಲ್ಲದೆ ಮೊದಲ ಅಂಗಮಾರಿ ರೋಗಕ್ಕೆ ಸ್ವಲ್ಪ ಮಟ್ಟಿಗೆ ಅದು ರೋಗ ನಿರೋಧಕ ಶಕ್ತಿಯನ್ನು ಪಡೆದಿರುವಂಥ ತಳಿಗಳಾಗಿದೆ. ಸೊ ಈ ಯಾವುದೇ ತಳಿಗಳನ್ನು ನಾವು ಬೆಳೆಸುವಾಗ ಒಂದಲ್ಲ ಒಂದು ಸೀಸನ್ನಲ್ಲಿ, ಅಂದರೆ ಈಗ ನಾವು ಮಳೆಗಾಲದಲ್ಲಿ ಬೆಳೆಸುವಾಗ ಮೊದಲ ಅಂಗಮಾರಿ ರೋಗ ಮತ್ತು ಕೊನೆಯ ಅಂಗಮಾರಿ ರೋಗ ಎರಡೂ ಬಹಳಷ್ಟು ಪ್ರಮಾಣದಲ್ಲಿ ಕಾಣಿಸಿಕೊಂಡು ರೋಗ ಉಲ್ಬಟವಾಗಿ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಒಂದೇ ಸಮ ಬರ್ತಾಯಿತ್ತು ಅಂತಂದರೆ ಒಂದು ವಾರದಲ್ಲಿ ಎಲೆಯೆಲ್ಲ ಬೆಂದು ಹೋದಂಗಾಗಿ ಸುಟ್ಟಂತಹ ಹಾಗೆ ಇಡೀ ಬೆಳೆ ನಾಶವಾಗುವ ಸಂಭವ ಉಂಟು. ಟೊಮ್ಯಾಟೊ ಬೆಳೆಯುವ ಹಂತದಲ್ಲಿ ಮಾತ್ರವಲ್ಲದೆ ಕೊಯ್ಲಿನ ಹಂತದಲ್ಲೂ ರೋಗಗಳು ಉಲ್ಬಣವಾಗುತ್ತವೆ. ಕಟಾವಾದ ನಂತರ ಹಣ್ಣುಗಳನ್ನು ಸಾಗಿಸುವಾಗ ರೋಗ ಪೀಡಿತ ಹಣ್ಣು ಆರೋಗ್ಯವಂತ ಹಣ್ಣುಗಳೊಂದಿಗೆ ಬೆರೆತು ರೋಗ ಪ್ರಸರಣವಾಗಿ ಇತರ ಹಣ್ಣುಗಳು ಕೊಳೆಯಲಾರಂಭಿಸಿ ರೈತರಿಗೆ ನಷ್ಟವಾಗುತ್ತದೆ. ಆದ್ದರಿಂದ ಇಂತಹ ರೋಗಗಳ ನಿಯಂತ್ರಣದ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ನವೆಂಬರ್ನಲ್ಲಿ ನಾಟಿ ಮಾಡಿದಂತಹ ಬೆಳೆಯಲ್ಲಿ ಕೊಯ್ಲು ಕಾಣಿಸಿಕೊಳ್ಳುವುದು ಜನವರಿ ಫೆಬ್ರವರಿ ಈ ಹಂತದಲ್ಲಿ ಕೊಯ್ಲು ಕಾಣಿಸಿಕೊಳ್ಳುತ್ತದೆ. ಸರಿಸುಮಾರು ಈ ಪೀರಿಯಡ್ನಲ್ಲಿ ಆ ಹಿಮ ಕಾಣಿಸುವುದರಿಂದ ಮತ್ತು ಹಿಮದ ಬಿಂದುಗಳು, ಆ ಹಿಮ ಬಿಂದು ಇರುವುದರಿಂದ ಆಲ್ಟರ್ನೇರಿಯಾ ಶಿಲೀಂಧ್ರ ಉಲ್ಬಣವಾಗುತ್ತೆ. ಹಾಗಾಗಿ ಈ ನವೆಂಬರ್ನಲ್ಲಿ ನಾಟಿ ಮಾಡಿಯುವಂತಹ ಬೆಳೆಯಲ್ಲಿ ಹೆಚ್ಚಾಗಿ ಕಾಂಡದ ಮೇಲೆ ರೋಗ ಕಾಣಿಸಿಕೊಳ್ಳುತ್ತದೆ ಮತ್ತು ತೊಟ್ಟುಗಳ ಮೇಲೆ ರೋಗ ಕಾಣಿಸಿಕೊಳ್ಳುತ್ತದೆ, ಆಲ್ಟರ್ನೇರಿಯಾ ಮೊದಲ ಅಂಗಮಾರಿ ರೋಗ. ಅದಲ್ಲದೆ ಎಲೆಗಳ ಮೇಲೂ ಸುಮಾರಾಗಿ ಕಾಣಿಸುತ್ತದೆ. ಬಟ್ ಬಹಳಷ್ಟು ಪ್ರಮಾಣದಲ್ಲಿ ಹಣ್ಣಿನ ಮೇಲೆ, ಹಣ್ಣಿನ ತೊಟ್ಟಿರುವ ಜಾಗದಲ್ಲಿ ಈ ಶಿಲೀಂಧ್ರವು ಉಲ್ಬಣಗೊಂಡು ಒಂದು 20-35% ಹಣ್ಣುಗಳು ಕೊಳೆಯುವುದಕ್ಕೆ ಚಾನ್ಸಸ್ ಇರ್ತದೆ. ಈ ಕಾಯಿಗಳ ಮೇಲೆ ಈ ಶಿಲೀಂಧ್ರವು ಕಾಣಿಸಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಒಂದು ಚುಕ್ಕೆ ಇದ್ದರೂ ಸಹ ಸಾಗಾಣಿಕೆಯ ಪೀರಿಯಡ್ನಲ್ಲಿ, ಅಂದರೆ ನಾವು ಈ ಸರಕನ್ನು ಟೊಮ್ಯಾಟೋನ ಹಾರ್ವೆಸ್ಟ್ ಮಾಡಿ ಅದನ್ನು ಬೇರೆ ಎಲ್ಲಿಗೋ ಸಾಗಾಣಿಕೆ ಮಾಡುವಾಗ 1-2 ದಿನ ಅಥವಾ 3 ದಿನ
ತೆಗೆದುಕೊಳ್ಳುತ್ತದೆ. ಆ ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕಾದ್ರೆ ಆ ಪೀರಿಯಡಲ್ಲಿ ಈ ಶಿಲೀಂಧ್ರ ಮತ್ತೆ ಬೆಳೆದು ಬೇರೆದಕ್ಕೆಲ್ಲನೂ ರೋಗ ತಗುಲುವ ಸಂಭವ ಉಂಟು. ಸೊ ಹಾಗಾಗಿ ಈ ರೋಗಗಳನ್ನು ನಿಯಂತ್ರಿಸಬೇಕು ಅಂತಂದರೆ ಮೊದಲ ಮುಖ್ಯವಾಗಿ ಶಿಲೀಂಧ್ರನಾಶಕಗಳನ್ನು ನಾವು ಪ್ರಯೋಗಿಸಬೇಕು. ಸೊ ಮೊದಲ ಅಂಗಮಾರಿ ರೋಗ ಬರಬಹುದು ಅಥವಾ ಕೊನೆ ಅಂಗಮಾರಿ ರೋಗಕ್ಕೆ ಶಿಲೀಂಧ್ರನಾಶಕಗಳಿಂದಲೇ ನಾವು ಇದನ್ನು ರೈತರು ಸುಮಾರಾಗಿ ಇದನ್ನು ನಿಯಂತ್ರಣ ಮಾಡ್ತಿದ್ದಾರೆ. ಮೊದಲ ಅಂಗಮಾರಿ ರೋಗಕ್ಕೆ ಈಗ ಈ ತಾಕುಗಳಲ್ಲಿ ತೋರಿಸಿರುವಂತೆ ಹಣ್ಣು ಎಲೆ ಮತ್ತು ಕಾಯಿ ಕೇಲಿಕ್ಸ್ ಅಂತ ಹೇಳ್ತೀವಿ ಅದು ಈ ಹಣ್ಣಿನ ತೊಟ್ಟು ಮತ್ತು ಈ ಮಣ್ಣಿನ ಲೆವೆಲಲ್ಲಿ ಕಾಣಿಸ್ಕೊಳ್ಳುವಂಥ ಕಾಂಡ, ಆ ಕಾಂಡದಲ್ಲೂ ಸ್ವಲ್ಪ ಕೊಳೆತ ಕಂಡು ಬರ್ತದೆ. ಸೊ ಈ ರೋಗವನ್ನು ನಾವು ನಿಯಂತ್ರಿಸಬೇಕು ಅಂತಂದರೆ ಸರಿ ಸುಮಾರಾಗಿ ಶಿಲೀಂಧ್ರನಾಶಕಗಳನ್ನು ಬಳಸ್ತಾರೆ ರೈತಾಪಿ ಜನರು. ಮುಖ್ಯವಾಗಿ ಈ ರೋಗಕ್ಕೆ ಬಳಸುವ ಶಿಲೀಂಧ್ರನಾಶಕಗಳೆಂದರೆ ಮ್ಯಾಂಕೋಜೆಬ್ ಒಂದು, ಮತ್ತು ಕ್ಲೋರೋಥನೋಲಿನ್ ಅಂತಲೂ ಅದನ್ನು ಬಳಸ್ಕೋತೀವಿ. ಪ್ರೋಪಿನೆಬ್ ಅನ್ನುವ ಅನದ ಇನ್ನೂ ಒಂದು ಶಿಲೀಂಧ್ರನಾಶಕ, ಅದಲ್ಲದೆ ಮೆಟಿರಮ್ ಅಂತ ಶಿಲೀಂಧ್ರನಾಶಕ. ಇದಲ್ಲದೆ ಬ್ಲೈಟಾಕ್ಸ್ ಅಂತ ಹೇಳ್ತೀವಿ, ಅಂದರೆ ತಾಮ್ರದ ಆಕ್ಸಿಕ್ಲೋರೈಡ್. ಈ ಶಿಲೀಂಧ್ರನಾಶಕಗಳನ್ನು ನಾವು ಮೊದಲ ಅಂಗಮಾರಿ ರೋಗಕ್ಕೆ ತಡೆಗಟ್ಟುವಲ್ಲಿ ನಾವು ಯಶಸ್ವಿಯಾಗಿ ಇವುಗಳನ್ನು ಉಪಯೋಗಿಸ್ಕೊಳ್ಳಬಹುದು. ಇದನ್ನು 2-2.5 ಅಥವಾ 3 ಗ್ರಾಮ್ ಮಟ್ಟಕ್ಕೆ ನಾವು 1 ಲೀಟರ್ನಲ್ಲಿ ಕರಗಿಸ್ಬಿಟ್ಟು ಸಿಂಪಡಿಸೋದ್ರಿಂದ ರೋಗವನ್ನು ನಿಯಂತ್ರಿಸಬಹುದು. ಈಗ ರೋಗನ ಪ್ರತಿ ಸಲ ನಾವು ರೋಗ ನಿಯಂತ್ರಕಗಳನ್ನೇ ಬಳಸುವುದರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ ಮತ್ತು ಶಿಲೀಂಧ್ರನಾಶಕಗಳ ಅಂಶಗಳು ಹಣ್ಣಿನಲ್ಲಿ ಸೇರಿಕೊಳ್ಳುತ್ತವೆ. ಹಾಗಾಗಿ ಪರ್ಯಾಯವಾಗಿ ಜೈವಿಕ ನಿಯಂತ್ರಕಗಳ ಬಳಕೆ ಸುಮಾರು ಮಟ್ಟಿಗೆ ನಮಗೆ ಪ್ರಯೋಜನಕಾರಿಯಾಗಿದೆ ಎಂದು ಮನವರಿಕೆಯಾಗಿದೆ. ಈಗ ಸರಿಸುಮಾರಾಗಿ ನಾವು 7-8 ವರ್ಷದಿಂದ ಪ್ರಯೋಗಶಾಲೆಯಲ್ಲಿ ಮಾಡುತ್ತಿರುವ ಸಂಶೋಧನೆಯಿಂದ ಕೆಲವೊಂದು ಜೈವಿಕ ನಿಯಂತ್ರಕಗಳು ಅಂದರೆ ಟ್ರೈಕೋಡರ್ಮ ಹಾರ್ಜಿಯಾನಮ್ ಅಂತ, ಮತ್ತು ಒಂದು ಬ್ಯಾಸಿಲಸ್ ಸಪ್ಟಿಲಿಸ್ ಅಂತ, ಇನ್ನೊಂದು ಬ್ಯಾಸಿಲಸ್ ಲಿಚಿನಿಫಾರ್ಮಿಸ್ ಅಂತಂದ್ಬಿಟ್ಟು, ಮತ್ತು ಇನ್ನೊಂದು ಕೀಟೋಮಿಯಮ್ ಅಂತ, ಅದೇ ಥರ ಸುಡೋಮನಸ್ ಫ್ಲೋರೋಸೆನ್ಸು, ಅದಲ್ಲದೆ ಸುಮಾರು ಅಣುಜೀವಿಗಳು ಸೂಕ್ಷ್ಮಾಣುಜೀವಿಗಳನ್ನು ನಾವು ಭೂಮಿಯಿಂದ ತೆಗೆದು ಅಥವಾ ಗಿಡದ ರೈಸೋಸ್ಫಿಯರ್ ಅಂತ ಹೇಳ್ತೀವಿ ಬೇರಿನ ಜೊತೆಯಲ್ಲಿ ಇರುವಂತಹ ಮಣ್ಣಿನಿಂದ ನಾವು ಅದನ್ನು ಬೇರ್ಪಡಿಸಿ ಆಲ್ಟರ್ನೇರಿಯಾ ಶಿಲೀಂಧ್ರವನ್ನು ತಡೆಗಟ್ಟುವ ಶಕ್ತಿ ಇದೆಯಾ ಅಂತ ಅರಿತುಕೊಂಡು ಅದನ್ನು ತೆಗೆದು ನಾವು ಬಳಕೆಗೆ ಉಪಯೋಗಿಸಿದ್ದೀವಿ. ಸೊ ಈ ಬ್ಯಾಸಿಲಸ್ ಸಪ್ಟಿಲಿಸು ಬ್ಯಾಸಿಲಸ್ ಲಿಚಿನಿಫಾರ್ಮಿಸು ಅನ್ನೋದನ್ನು ಈಗಾಗಲೇ ನಾವು ಈರುಳ್ಳಿ ಬೆಳೆಯಲ್ಲಿ ಅದರ ಪ್ರಯೋಜನವನ್ನು ಮನಗಂಡು ಈಗ ಅರ್ಕ ಸುರಕ್ಷಾ ಮತ್ತು ಅರ್ಕ ವೃದ್ಧಿ ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ನಾವು ಬಿಡುಗಡೆ ಮಾಡಿದ್ದೀವಿ. ಇದನ್ನು ನಾವು ಈಗ ಟೊಮ್ಯಾಟೋ ಗಿಡದಲ್ಲೂ ಟೊಮ್ಯಾಟೊ ಬೆಳೆಗೂ ನಾವು ಸುಮಾರು 1-5 ವರ್ಷದಿಂದ ಇದನ್ನು ಪ್ರಯೋಜನ ಕಂಡುಕೊಂಡಿದ್ದೀವಿ. ಬೀಜೋಪಚಾರ ಮಾಡಿದಂಥ ಬೀಜಗಳನ್ನು ಬಿತ್ತನೆಗೆ ಬಳಸುವುದರಿಂದ ಹಲವು ರೋಗಗಳನ್ನು ನಾವು ಆರಂಭಿಕ ಹಂತದಲ್ಲೇ ನಿಯಂತ್ರಿಸಬಹುದಾಗಿದೆ. ಗಿಡಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳಬೇಕಾದರೆ ಬೇರುಗಳು ಸದೃಢವಾಗಿರಬೇಕಾಗುತ್ತದೆ. ಆದ್ದರಿಂದ ಬೇರುಗಳ ಬಲವರ್ಧನೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಪ್ರೋಟ್ರೇಗಳನ್ನು ಬಳಸಿ ಸಸಿಗಳನ್ನು ತಯಾರಿಸಿಕೊಳ್ಳುವುದು ಹೆಚ್ಚು ಪರಿಣಾಮಕಾರಿ. ಯಾವುದೇ ಜೈವಿಕ ನಿಯಂತ್ರಣಗಳನ್ನು ನಾವು ಬಳಸಬೇಕಾಯಿತು ಅಂತಂದರೆ ಮೊದಲನೆಯದಾಗಿ ಬೀಜೋಪಚಾರ ಇದರಿಂದ ಮಾಡ್ಕೋಬೇಕು. ಅಂದರೆ 1-15 ಗ್ರಾಮ್ ಅಷ್ಟು ಟಾಲ್ಕ್ ಪುಡಿಯಲ್ಲಿ ಬೆರೆಸಿದಂತಹ ಪುಡಿಯನ್ನು ತೆಗೆದುಕೊಂಡು 1 ಕೆಜಿ ಬೀಜಕ್ಕೆ ಅದನ್ನು ಮಿಶ್ರ ಮಾಡಿ ನಾಟಿ ಮಾಡಬೇಕು. ಎರಡನೆಯದಾಗಿ ಪ್ರೋಟ್ರೇಸಲ್ಲಿ ನಾವೀಗ ಸಸಿ ಮಡಿಗಳನ್ನು ತಯಾರು ಮಾಡ್ಕೋತೀವಿ. ಹಾಗಾಗಿ ಆ ಸಸಿ ಮಡಿಗಳಲ್ಲಿ ಇರುವ ಸಸಿಗಳನ್ನು ನಾವು ನಾಟಿ ಮಾಡುವಾಗ 1 ದಿನದ ಮೊದಲು ನಾಟಿ ಮಾಡುವುದಕ್ಕೆ 1 ದಿನದ ಮೊದಲು 20 ಗ್ರಾಮ್ ಟಾಲ್ಕ್ ಪುಡಿಯನ್ನು 1 ಲೀಟರ್ ನೀರಿಗೆ ಸೇರಿಸಿಬಿಟ್ಟು ತಟ್ಟೆಗಳನ್ನೆಲ್ಲ ಚೆನ್ನಾಗಿ ತೋಯಿಸಿ ಅದನ್ನು ನಾಟಿ ಮಾಡುವುದರಿಂದ ಬೇರಿಗೆ ಮತ್ತಷ್ಟು ಬಲವರ್ಧನೆಗೊಳ್ಳುತ್ತದೆ. ಯಾಕೆಂದರೆ ಈ ಸೂಕ್ಷ್ಮಾಣುಜೀವಿಗಳು ಬೇರಿನ ಜೊತೆಯಲ್ಲಿ ಬೆಳೆದುಕೊಂಡು ಪೋಷಕಾಂಶಗಳ ನಿರ್ವಹಣೆಗೆ ಒಳ್ಳೆಯ ಪ್ರಯೋಜನಕಾರಿಯಾಗುತ್ತದೆ. ಅದೇ ಅಲ್ಲದೆ ರೋಗ ಕಂಡುಬರ್ತಿದೆ ಅನ್ನುವಾಗ ನಾವು ಇದನ್ನು ಸಿಂಪರಣೆಯಾಗೂ ಬಳಸಬಹುದು. ಸಿಂಪರಣೆಗೆ 15-20 ಗ್ರಾಮಷ್ಟು 1 ಲೀಟರ್ನಲ್ಲಿ ಸೇರಿಸಿ ಬಳಸುವುದರಿಂದ ನಮಗೆ ಒಳ್ಳೆಯ ಪ್ರಯೋಜನಕಾರಿಯಾಗಿ ಕಂಡುಬಂದಿದೆ. ಈಗ ಜೈವಿಕ ನಿಯಂತ್ರಣಗಳನ್ನು ನಾವು ಬಳಸುವುದರಿಂದ ಸರ್ವೇ ಸಾಮಾನ್ಯವಾಗಿ ನಮಗೆ ರೋಗ ಅಕಸ್ಮಾತ್ ಕಂಡು ಬಂದರೂ ಇಳುವರಿಯಲ್ಲಿ ಹೆಚ್ಚಾಗಿ ಸ್ವಲ್ಪ 1
ಹತ್ತರಿಂದ 20% ಕೆಲವು ಸಲ ಒಂದು 25% ಶೇಕಡಾವಾರು ಹೆಚ್ಚಿನ ಇಳುವರಿಯು ಕಂಡುಬರ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿ ಅಂತ ಗಿಡದಲ್ಲೇ ಇದು ಉತ್ಪತ್ತಿಯಾಗುತ್ತೆ. ಹಾಗಾಗಿ ಈ ಜೈವಿಕ ನಿಯಂತ್ರಣಗಳನ್ನು ಬಳಸುವುದರಿಂದ ನಮಗೆ ಹೆಚ್ಚು ಲಾಭದಾಯಕವಾಗಿದೆ. ಅಕಸ್ಮಾತ್ ತುಂಬ ಮಳೆ ಹಿಡಿಯುವಾಗ ರೋಗ ಉಲ್ಬಣವಾಗುವ ಚಾನ್ಸ್ ಜಾಸ್ತಿ ಇದೆ ಅಂತ ನಮಗೆ ಮನವರಿಕೆಯಾದಾಗ ಈ ಜೈವಿಕ ನಿಯಂತ್ರಣಗಳ ಜೊತೆ ಜೊತೆಯಲ್ಲಿ ನಾವು ಶಿಲೀಂದ್ರನಾಶಕಗಳನ್ನು ಉಪಯೋಗಿಸಬಹುದು. ಅಂದರೆ ಮುಖ್ಯವಾಗಿ ಬ್ಯಾಕ್ಟೀರಿಯಾ ದಂಡಾಣುಗಳನ್ನು ಉಪಯೋಗಿಸಿ ಮಾಡಿದಂತಹ ಜೈವಿಕ ನಿಯಂತ್ರಕಗಳನ್ನು ಬಳಸುವಾಗ ಶಿಲೀಂದ್ರನಾಶಕಗಳನ್ನು ನಾವು ಬಳಸ್ಕೋಬಹುದು. ಅಂದರೆ ಎರಡು ಸಿಂಪರಣೆ ಬ್ಯಾಸಿಲಸ್ ಸಪ್ಟಿಲಸ್ ಅಥವಾ ಬ್ಯಾಸಿಲಸ್ ನಿಚಿನಿಫಾರ್ಮಿಸ್ ಅಥವಾ ಸುಡೋಮನಸ್ ಫ್ಲೋರೋಸನ್ಸ್ ಈ ಥರದನ್ನು ಕೊಡುವಾಗ ಒಂದು ಸಿಂಪರಣೆ ಇದನ್ನು ಕೊಟ್ಟು ಮತ್ತು ಒಂದು ಸಿಂಪರಣೆಯನ್ನು ನಾವು ಶಿಲೀಂದ್ರನಾಶಕಗಳನ್ನು ಕೊಟ್ಕೋಬೋದು. ಹೀಗೆ ಮಾಡೋದ್ರಿಂದ 100% ಶಿಲೀಂದ್ರನಾಶಕವಿಲ್ಲದೆ ಒಂದು 50% ಅಷ್ಟು ನಾವು ಕಡಿಮೆ ಮಾಡ್ಕೋಬೋದು. ಮಣ್ಣಿನಲ್ಲಿ ಹಲವು ರೀತಿಯ ಸೂಕ್ಷ್ಮಾಣುಜೀವಿಗಳಿರುತ್ತವೆ. ಗಿಡದ ಬೆಳವಣಿಗೆಗೆ ಈ ಸೂಕ್ಷ್ಮಾಣುಜೀವಿಗಳು ತಮ್ಮದೇ ಕೊಡುಗೆಯನ್ನು ನೀಡುತ್ತಿರುತ್ತವೆ. ಜೈವಿಕ ನಿಯಂತ್ರಕಗಳನ್ನು ಸಾವಯವ ಗೊಬ್ಬರಗಳೊಂದಿಗೆ ಸೇರಿಸಿ ಬೆಳೆಗಳಿಗೆ ಕೊಡುವುದರಿಂದ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದಾಗಿದೆ. ರೋಗಗಳ ಹತೋಟಿಗೆ ನಾವು ರಾಸಾಯನಿಕಗಳ ಮೊರೆ ಹೋಗುವುದರಿಂದ ರೋಗಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದಾದರೂ ರಾಸಾಯನಿಕಗಳ ಯಥೇಚ್ಛ ಬಳಕೆಯಿಂದ ಪರಿಸರ ಮಾಲಿನ್ಯವಾಗುತ್ತದೆ. ಅಲ್ಲದೆ ನಾವು ಬೆಳೆದಂಥ ಉತ್ಪನ್ನಗಳಲ್ಲಿ ರಾಸಾಯನಿಕಗಳ ಉಳಿಕೆ ಉಳಿದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತದೆ. ರೋಗ ನಿಯಂತ್ರಣಕ್ಕೆ ರಾಸಾಯನಿಕಗಳನ್ನು ಅವಲಂಬಿಸದೆ ಜೈವಿಕ ಕ್ರಮಗಳನ್ನು ಅನುಸರಿಸಿ ಹಲವು ರೋಗಗಳಿಂದ ನಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಜೈವಿಕ ನಿಯಂತ್ರಕಗಳು ಹೆಚ್ಚು ಪರಿಣಾಮಕಾರಿ ಎಂದು ವೈಜ್ಞಾನಿಕ ಸಂಶೋಧನೆಗಳು ದೃಢಪಡಿಸಿವೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಒಂದು ಬೆಳೆಯನ್ನು ತೆಗೆಯುವಾಗ ಯಾವುದೇ ರಾಸಾಯನಿಕ ಶಿಲೀಂದ್ರನಾಶಕಗಳನ್ನು ನಾವು ಬಳಸುವ ಹಾಗಿಲ್ಲ. ಆದ್ದರಿಂದ ರಾಸಾಯನಿಕ ಶಿಲೀಂದ್ರನಾಶಕಗಳಿಗೆ ಪರ್ಯಾಯವಾಗಿ ನಾವು ಜೈವಿಕ ನಿಯಂತ್ರಕಗಳನ್ನು ಬಳಸುವುದರಿಂದ ಸಾವಯವ ಕೃಷಿಯಲ್ಲಿ ನಾವು ಸುಮಾರು ಮಟ್ಟಿಗೆ ಈ ರೋಗದ ಬಾಧೆಗಳನ್ನು ನಿಯಂತ್ರಿಸಿಕೊಳ್ಳಬಹುದಾಗಿದೆ. ಯಾವುದೇ ಕೃಷಿ ಪದ್ಧತಿಯಲ್ಲಿ ಜೈವಿಕ ನಿಯಂತ್ರಣಗಳನ್ನು ಬಳಸುವಾಗ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಅಳವಡಿಸುವಾಗ ಆ ಸಾವಯವ ಪದಾರ್ಥಗಳಿಗೆ ಜೈವಿಕ ನಿಯಂತ್ರಕಗಳನ್ನು ಮಿಶ್ರ ಮಾಡಿ ಭೂಮಿಗೆ ಸೇರಿಸುವುದರಿಂದ ಭೂಮಿಯ ಆರೋಗ್ಯವನ್ನು ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದು ಒಂದು ಮುಖ್ಯವಾದ ಪಾಯಿಂಟ್ ಅಂತ ಹೇಳ್ತೇನೆ ನಾನು. ಇಷ್ಟಲ್ಲದೆ ಸಿಂಪರಣೆಗೂ ಸಹ ಇದನ್ನು ಬಳಸ್ಕೋಬಹುದು. ಸೊ ಮುಖ್ಯವಾಗಿ ಜೈವಿಕ ನಿಯಂತ್ರಕಗಳ ಬಳಕೆಯಿಂದ ಸ್ವಲ್ಪ ರೋಗದ ಉಲ್ಬಣ ಕಮ್ಮಿ ಇದೆ ಅನ್ನುವಾಗ ನಾವು ರಾಸಾಯನಿಕಗಳ ಬಳಕೆಯಿಲ್ಲದೆ ಜೈವಿಕ ನಿಯಂತ್ರಕಗಳಲ್ಲಿ ರೋಗಗಳನ್ನು ನಿಯಂತ್ರಿಸಬಹುದು. ಅಷ್ಟಲ್ಲದೆ ಈ ಜೈವಿಕ ನಿಯಂತ್ರಕಗಳ ಬಳಕೆಯಿಂದ ನಮಗೆ ಮುಖ್ಯವಾಗಿ ಮನವರಿಕೆಯಾಗುವ ಅಂಶ ಅಂತಂದರೆ ಶಿಲೀಂದ್ರನಾಶಕಗಳ ಉಪಯೋಗವನ್ನು ಆದಷ್ಟು ನಾವು ಕಮ್ಮಿ ಮಾಡಿಕೊಳ್ಳಬಹುದು. ಶಿಲೀಂದ್ರನಾಶಕಗಳ ಬಳಕೆ ಕಮ್ಮಿ ಮಾಡುವುದರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಮತ್ತು ಈ ಶಿಲೀಂದ್ರನಾಶಕಗಳ ರೆಸಿಡ್ಯೂಸ್ ಅಂತ ಹೇಳ್ತೀವಿ, ಆ ಉಳಿಕೆ ಅಂಶ ನಾವು ತಿನ್ನುವ ಪದಾರ್ಥದಲ್ಲಿ ಕಡಿಮೆ ಮಾಡಿಕೊಳ್ಳಬಹುದು. ಅಂದರೆ ಶಿಲೀಂದ್ರನಾಶಕಗಳ ಉಳಿಕೆಯ ಅಂಶ ಟೊಮ್ಯಾಟೊ ಹಣ್ಣಿನಲ್ಲಿ ಕಡಿಮೆ ಮಾಡಿಕೊಳ್ಳಬಹುದು. ಇದಲ್ಲದೆ ಜೈವಿಕ ನಿಯಂತ್ರಕಗಳನ್ನು ನಾವು ಉಪಯೋಗಿಸುವುದರಿಂದ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚು ಹೆಚ್ಚಿಗೆ ಭೂಮಿಯಲ್ಲಿ ಅಭಿವೃದ್ಧಿಯಾಗುತ್ತದೆ. ಅದೇ ನಾವು ಶಿಲೀಂದ್ರನಾಶಕಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸುವುದರಿಂದ ಉಪಯುಕ್ತ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಜೈವಿಕ ನಿಯಂತ್ರಕಗಳನ್ನು ನಾವು ಪರ್ಯಾಯವಾಗಿ ಉಪಯೋಗಿಸುವುದರಿಂದ ಹೆಚ್ಚು ಮಣ್ಣಿನ ಆರೋಗ್ಯ ಹೆಚ್ಚುತ್ತದೆ. ಮತ್ತು ಸೇಫ್ ಫುಡ್ ಅಂತ ಹೇಳ್ತೀವಲ್ಲ, ಆ ಸೇಫ್ ಫುಡ್ಡನ್ನು ನಾವು ಪಡ್ಕೋಬಹುದು. ಅಷ್ಟಲ್ಲದೆ ಸಾವಯವ ಕೃಷಿಯಲ್ಲಿ ನಾವು ಈ ಜೈವಿಕ ನಿಯಂತ್ರಕಗಳ ಬಳಕೆಯನ್ನು ಉಪಯೋಗಿಸ್ಕೋಬಹುದು. ಒಟ್ಟಿನಲ್ಲಿ ಜೈವಿಕ ನಿಯಂತ್ರಕಗಳು ಪರಿಸರ ಸ್ನೇಹಿಯಾಗಿದ್ದು ಕಡಿಮೆ ಖರ್ಚಿನಲ್ಲಿ ರೋಗಗಳನ್ನು ನಿರ್ವಹಣೆ ಮಾಡಿಕೊಳ್ಳಲು ಹೆಚ್ಚು ಸಹಕಾರಿಯಾಗಿವೆ. ಸಕಾಲದಲ್ಲಿ ಇವುಗಳ ಸರಿಯಾದ ಬಳಕೆಯಿಂದ ಗುಣಮಟ್ಟದ ಬೆಳೆಗಳನ್ನು ಬೆಳೆದು ಅಧಿಕ ಇಳುವರಿ ಪಡೆಯುವುದರ ಜೊತೆಗೆ ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ.
ಮಾಡಬೇಕು.